ಎಕ್ಸಮ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಗೆ ಶ್ರೀಕಾಂತ್ ಮಾಣಿ ಅವರು ನಾಮಪತ್ರ ಸಲ್ಲಿಸಿದರು. ಎಕ್ಸಮ ಪಟ್ಟಣದ ನಂಬರ್ 1 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಗೆ ಶನಿವಾರ ಶ್ರೀಕಾಂತ್ ಮಾಣಿ ನಾಮಪತ್ರಕ್ಕೆ ಸಲ್ಲಿಸಿದರು. ಇದರಿಂದ ಅವಿರೋಧ ಆಯ್ಕೆ ಮಾಡುವ ಕನಸು ನೋಡುತ್ತಿರುವ ಸಂಚಾಲಕರ ಕನಸು ನನಸಾಗುವುದಿಲ್ಲವೆಂದು ಕಂಡುಬಂದಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಶ್ರೀಕಾಂತ್ ಮಾಣಿ ಅವರು ಅವಿರೋಧ ಆಯ್ಕೆಗೆ ವಿರೋಧ ಮಾಡಲು ಕಣಕ್ಕಿಳಿದಿದ್ದಾರೆ. ಶನಿವಾರ ಚುನಾವಣಾ ಅಧಿಕಾರಿ ಎಸ್ಎ ಪಾಟೀಲ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ನಾಗೇಶ್ ಮಾಣಿ ಅವರು, ಇಲ್ಲಿನ ಸಂಚಾಲಕ ಮಂಡಳಿ ರೈತರಿಗೆ ಸದಸ್ಯತ್ವ ಕೊಡದೇ ಇರುವುದರಿಂದ ಹಲವಾರು ರೈತರು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳದೆ ವಂಚಿತರಾಗುತ್ತಿದ್ದಾರೆ. ಈ ಕಾರಣಕ್ಕೆ ತಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ರೈತರ ಸೇವೆ ಮಾಡಲು ಅವಕಾಶ ನೀಡಬೇಕೆಂದು ಹೇಳಿದರು. ಇವತ್ತಿನ ದಿನ ಏನು ಎಕ್ಸಮ್ಮದಲ್ಲಿ ಇರತಕ್ಕಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಂಬರ್ 1 ಇದರ ಚುನಾವಣೆಯ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿತ ಅಭ್ಯರ್ಥಿಯಾಗಿ ಶ್ರೀಯುತ ಶ್ರೀಕಾಂತ್ ನಿವೃತ್ತಿ ಮಾಡಿ ಇವರನ್ನು ನಾವು ಕಣಕ್ಕಿಳಿಸಿದ್ದೀವಿ. ಇವರಿಗೆ ಈ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಪ್ರಚಂಡ ಬಹುಮತಗಳಿಂದ ಆಶೆ ತರಬೇಕಾಗಿ ಈ ಮಾಧ್ಯಮದ ಮುಖಾಂತರ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ. ನಾವು ಯಾಕೆ ಚುನಾವಣೆಗೆ ಹೊಂಟಿದ್ದೀವಿ ಅಂತಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ದಾರೆ. ಆ ಸಾಲ ಮನ್ನಾ ದಕ್ಷಿಣ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗಿತ್ತು ಅಂತ ಒಂದು ಅವ್ರ ಮೇಲೆ ಅಪವಾದ ಇದೆ. ದಕ್ಷಿಣ ಕರ್ನಾಟಕಕ್ಕೆ ಯಾಕೆ ಸೀಮಿತವಾಗಿದೆ ಅಂದರೆ, ಅಲ್ಲಿರ್ತಕ್ಕಂಥ ಆ 6 ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ಖಾತೆದಾರನ ಸದಸ್ಯರನ್ನು ಮಾಡಿಕೊಂಡ ಅವ್ರಿಗೆ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮಾಡಿದವು. ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಪ್ರತಿಯೊಬ್ಬ ಖಾತೆದಾರನ ಸದಸ್ಯರನ್ನು ಮಾಡಿಕೊಂಡ ಅವ್ರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳಿಂದ ವಂಚಿತವಾಗಿ ನಿಂತಿದ್ದರು. ಅದೇ ಒಂದು ನಾವು ಸವಾಲಾಗಿ ಸ್ವೀಕರಿಸಿ, ಏನು ಈ ಕುಮಾರಸ್ವಾಮಿ ಅವರಿಗೆ ಉತ್ತರ ಕರ್ನಾಟಕದ ವಿರೋಧಿ ಅನ್ನುವಂಥ ಒಂದು ಪಟ್ಟ ಕಟ್ಟದಾರೆ, ಅದನ್ನು ಹೋಗಲಾಗಬೇಕು. ಏನಾದರೂ ನಮ್ಮ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆದ್ದು ಬಹುಮತಗಳನ್ನು ಗೆದ್ರೆ ಇಲ್ಲಿರ್ತಕ್ಕಂಥ ಸುಮಾರು 5,000 ಖಾತೆದಾರನ ನಾವು ಸದಸ್ಯನಾಗಿ ಮಾಡ್ಕೋತೇವೆ ಅಂತ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೋತೇವೆ, ನಮ್ಮ ಬೆಂಬಲಿತ ಅಭ್ಯರ್ಥಿಯನ್ನು ಜಯಗೊಳಿಸಿ.